ಕರ್ತನಲ್ಲಿ ಪ್ರಿಯರೇ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹೇಗಿದ್ದೀರಾ ನೀವೆಲ್ಲರೂ ಹೇಗಿದ್ದೀರಾ ಒಂದು ವಾರ ಬಿಟ್ಟು ಮತ್ತೆ ನಿಮ್ಮ ಮ ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ ದೇವರು ಅದ್ಭುತವಾಗಿ ಈ ವಾರದ ಸಂದೇಶವನ್ನು ಧ್ಯಾನಿಸಬೇಕೆಂಬುದಾಗಿ ವ್ಯತ್ಯಾಸಕರವಾಗಿರುವಂಥ ಒಂದು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಥಳದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸಬೇಕೆಂಬುದಾಗಿದ್ದೇವೆ ದೇವರು ತಾನೇ ಈ ಸ್ಥಳದಲ್ಲಿ ನಮ್ಮ ಮಧ್ಯದಲ್ಲಿ ಆತನು ಕಾರ್ಯಗಳನ್ನು ಮಾಡ್ತಾಯಿದ್ದಾನೆ ಅನೇಕ ವಾರಗಳಿಂದ ಈ ಲಾಕ್ಡೌನ್ ಆಗಿರುವಂಥ ಸಂದರ್ಭದಿಂದ ನಾವೆಲ್ಲರೂ ಕೂಡ ಸಭೆಯಲ್ಲಿ ಒಟ್ಟಾಗಿ ಸೇರದೆ ನಾವು ಸಮಸ್ಯೆಯಲ್ಲಿದ್ದೇವೆ ಆದರೆ ದೇವರು ಒಳ್ಳೆಯವನು ಆತನು ನಮ್ಮನ್ನು ಎಲ್ಲರನ್ನ ಕೂಡ ಒಟ್ಟಾಗಿ ಸೇರಿಸುವಂಥ ತಂತ್ರಜ್ಞಾನವಿದೆ ಪ್ರೇರೇ ಇಂಟರ್ನೆಟ್ ಇದೆ ವಾಟ್ಸಪ್ ಇದೆ ಈ ರೀತಿಯಾಗಿ ನಾವು ಒಂದು ದೇವರ ವಾಕ್ಯಗಳನ್ನು ಕೇಳುವಂಥ ಸಾರುವಂಥ ಕೃಪೆಯನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ ಬೇರೆ ಈ ವಾರದ ಸಂದೇಶವನ್ನು ನಾವು ಧ್ಯಾನಿಸಿಕೊಳ್ಳೋಣ ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ ಸ್ವಾಮಿ ಮಧ್ಯಾಹ್ನ ವೇಳೆಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ರಾಜ ದೇವರೇ ನಾವು ಈ ವಾಕ್ಯವನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ದೇವರಾತ್ಮನೂ ದೇವರೇ ಈ ತೊದಲು ಬಾಯಿಗಳಿಂದ ಮಾತನಾಡುವಂಥ ಪ್ರತಿಯೊಂದು ಮಾತುಗಳನ್ನು ಕೂಡ ದೇವರೇ ಅಪ್ಪ ನೀನು ಸ್ಪಷ್ಟವಾಗಿ ಬರುವಂತೆ ನೀನು ಪ್ರಕಟಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೀವಿ ಕೇಳುವಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಹೃದಯಗಳಲ್ಲಿ ಕರ್ತನೆ ಅಲುಗು ದೇವರ ಸಂದೇಶವನ್ನು ಹೋಗಿ ಸೇರುವಂತೆ ನೀನು ಸಹಾಯ ಮಾಡು ನನ್ನ ನಾಲಿಗೆಯನ್ನು ಸ್ವಾಮಿ ದೇವರಾತ್ಮನು ನೀನು ಮಾತನಾಡು ನೀನು ಮಾತನಾಡಿದರೆ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ ನೀವು ಮಾತನಾಡಿದರೆ ಅದ್ಭುತವನ್ನು ನಾವು ಕಾಣುತ್ತೇವೆ ನೀವು ಮಾತನಾಡಿದರೆ ದೇವರೇ ಸ್ವಾಮಿ ನಾವು ಪರಿಶುದ್ಧರಾಗುತ್ತೇವೆ ಸ್ವಾಮಿ ಹೇಗಿರಲಾಗಿ ನಮ್ಮ ಸಂಗಡ ನೀನು ಮಾತನಾಡು ಈ ಸಮಯವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇಲೆ ಅಲ್ಲೆಲ್ಲೂ ಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ ವ್ಯತ್ಯಾಸಕರವಾಗಿ ನಾವು ಒಂದು ಸಂದೇಶವನ್ನು ಧ್ಯಾನಿಸೋಣ ಎಂಬುದಾಗಿ ನಾವು ಬಂದಿದ್ದೇವೆ ಪ್ರೇರೆ ಈ ದಿನಗಳಲ್ಲಿ ನಾವು ಈ ವಾರದಲ್ಲಿ ಅನೇಕ ಮನೆಗಳಿಗೆ ಹೋಗಿ ಕಮ್ಮಿನಿಯನ್ನು ಕೊಡ್ತಾ ಇದ್ದೀವಿ ಪ್ರೇರೆ ಇದು ಈ ದೇಶದಲ್ಲಿ ಈ ಪ್ರಪಂಚದಲ್ಲೇ ಬಂದಿರುವಂಥ ಕೊರೋನಾ ವ್ಯಾಧಿಗಳ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಅಗಲಿದ್ದೇ ಆಗಲಿದ್ದೇವೆ ಆದರೆ ಆತ್ಮದಲ್ಲಿ ನಾವೆಲ್ಲರೂ ಕೂಡ ಒಂದಾವಿ ಒಂದಾಗಿದ್ದೇವೆ ಎಂಬುದನ್ನು ಈ ವಿಡಿಯೋಗಳ ಮೂಲಕವಾಗಿ ನಾವು ಸಾರುವಂಥ ಆ ಒಂದು ಸಂದೇಶದ ಮೂಲಕವಾಗಿ ನಾವು ಎಲ್ಲರೂ ಕೂಡ ಆತ್ಮದಲ್ಲಿ ಒಂದಾಗಿದ್ದೇವೆ ಎಂಬುದನ್ನು ನಾವು ಪ್ರಕಟಪಡಿಸಬೇಕಾಗತ್ತೆ ಅದೇ ರೀತಿಯಾಗಿ ಈ ಒಂದು ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ನೆಹೆಮೆನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಆತನು ಸುಸಾನ್ ಅರಮನೆಯ ಅರ್ಧಶಾಸ್ತ್ರ ರಾಜನ ಕಾಲದಲ್ಲಿ ಆತನೇನು ಮಾಡ್ತಾ ಇದ್ದಾನೆ ಅಂದರೆ ಆತನು ಅರ್ಧಸಾಷ್ಟ್ರ ರಾಜನ ಪಕ್ಕಾ ಒಂದು ಜೊತೆಯಲ್ಲಿರುವಂಥ ಪಾನಪಾತ್ರಕಾರನೆಂಬುದಾಗಿ ತಮಿಳಲ್ಲಿ ಹೇಳಲ್ಪಡುತ್ತದೆ ಪ್ರೇರೆ ಫುಡ್ಡನ್ನು ಟೆಸ್ಟ್ ಮಾಡಿ ಕೊಡುವಂಥ ಒಂದು ಉದ್ಯೋಗವನ್ನು ಆತನು ಮಾಡ್ತಾ ಇದ್ದ ಪ್ರೇರೆ ಆತನಿಗೆ ದಿಢೀರೆಂಬುದಾಗಿ ಎರುಸುಲೆಮ್ ನಗರದ ವರ್ತಮಾನವು ಆತನಿಗೆ ಕೇಳಲ್ಪಡುತ್ತದೆ ಆ ಸಂದರ್ಭದಲ್ಲಿ ಆತನು ಮನ ಮುರಿದವನಾಗಿ ಕುಗ್ಗಿ ಹೋಗುತ್ತಾನೆ ಪ್ರೇರೆ ಅವಾಗ ಆತನು ಅರಸನಾಗಿರುವಂಥ ಒಂದು ಸಾಷ್ಟನ ಆತನನ್ನು ಕರೆದು ಯಾಕೆ ನಿನ್ನ ಮುಖವು ಬಾಡಿ ಹೋಗಿದ್ದೆ ಏನಕ್ಕಾಗಿ ನೀನು ಚಿಂತೆ ಮಾಡ್ತಾ ಇದೆ ಎಂಬುದಾಗಿ ಕೇಳುವಾಗ ಆತನು ಹೃದಯ ಮುರಿದವನಾಗಿ ಆತನು ಅರಸನ ಬಳಿಯಲ್ಲಿ ಇದ್ದಾನೆ ಅರಸನೇ ನಮ್ಮ ಪಿತೃಗಳು ಕಟ್ಟಿದಂಥ ಆ ದೇವಾಲಯದ ಪೌಲಿ ಗೋಡೆಗಳು ಎರುಸಲೇಮಿನ ಪೌಲಿ ಗೋಡೆಗಳು ಸುಟ್ಟು ಹೋಗಿದೆ ಸ್ವಾಮಿ ಅದನ್ನು ಪುನರ್ಸ್ಥಾಪನೆ ಮಾಡಬೇಕು ದಯಮಾಡಿ ನನಗೆ ಅನುಗ್ರಹವನ್ನು ಮಾಡು ನಾನು ಹೋಗಿ ಅದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿ ಬರುತ್ತೇನೆಂಬುದಾಗಿ ಆತನ ಬಳಿಯಲ್ಲಿ ಆತನ ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಅರಸನ ಹೃದಯದಲ್ಲಿ ದೇವರು ಮಾತನಾಡುತ್ತಾರೆ ಅರ್ಧ ಸಹಷ್ಟ ರಾಜನು ಆತನನ್ನು ಕರೆದು ಆತನಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಣವನ್ನಾಗಲಿ ಜನರನ್ನಾಗಲಿ ಎಲ್ಲವನ್ನೂ ಕೂಡ ಕೊಟ್ಟು ಮರಗಳನ್ನು ಕೂಡ ಕೊಟ್ಟು ದೇ ಆ ಒಂದು ಪೌಲಿ ಗೋಡೆಗಳಲ್ಲಿ ಇರುವಂಥ ಆ ಹನ್ನೆರಡು ಬಾಗಿಲನ್ನು ಕಟ್ಟುವುದಕ್ಕಾಗಿ ಸಹಾಯ ಮಾಡ್ತಾನೆ ಪ್ರಿಯರೇ ಅದರಲ್ಲಿ ಹನ್ನೆರಡು ಬಾಗಿಲು ಇದೆ ಅದಕ್ಕೆ ಈ ವ ಈ ವರ್ಷದ ವಾಗ್ದಾನದವೂ ಕೂಡ ಅದಕ್ಕೆ ಸಂಬಂಧಪಡುತ್ತದೆ ಎಂಬುದಾಗಿ ನಾನು ನೆನಸುತ್ತೇನೆ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಪ್ರವೇಶಿಸಿದರೆ ಆತನು ಸುರಕ್ಷಿತವಾಗಿ ಇದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ಅದೇ ರೀತಿಯಾಗಿ ಈ ಹನ್ನೆರಡು ಬಾಗಿಲು ಯಾವ ರೀತಿಯಾದ ಬಾಗಿಲು ಒಂದೊಂದು ಬಾಗಿಲು ಕೂಡ ನಾವು ನೋಡ್ತಾ ಇದ್ದೀವಿ ಒಂದೊಂದು ಆತ್ಮೀಕವಾಗಿರುವಂಥ ಅರ್ಥವನ್ನು ಕೊಡುತ್ತದೆ ಮತ್ತು ಆತ್ಮೀಕವಾಗಿರುವಂಥ ಕ್ರಿಸ್ತನು ಹುಟ್ಟಿದ ಮೇಲೆ ಆ ಕಾಲವನ್ನು ಕಾಲವನ್ನು ತೋರಿಸ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಅದರ ಯಾವ ಯಾವ ಬಾಗಿಲು ಎಂಬುದಾಗಿ ನಾವು ಮೊದಲನೇ ಸಾರಿ ಓದಿಕೊಳ್ಳೋಣ ಪ್ರಿಯರೇ ಮೊದಲನೆಯ ಬಾಗಿಲನ್ನು ನಾವು ನೋಡ್ತೀವಿ ಕುರಿಯ ಬಾಗಿಲು ಎರಡನೆಯ ಬಾಗಿಲನ್ನು ನಾವು ನೋಡ್ತಾ ಇದ್ದೀವಿ ಮೀನಿನ ಬಾಗಿಲು ಮೂರನೆಯ ಬಾಗಿಲು ಹಳೆಯ ಬಾಗಿಲು ನಾಲ್ಕನೆಯ ಬಾಗಿಲು ತಗ್ಗಿನ ಬಾಗಿಲು ಐದನೆಯ ಬಾಗಿಲು ನಾವು ನೋಡ್ತಾ ಇದ್ದೀವಿ ತಿಪ್ಪೆ ಬಾಗಿಲು ಆರನೇ ಬಾಗಿಲು ಬಗ್ಗೆ ಬಾಗಿಲು ಏಳನೇ ಬಾಗಿಲು ನೀರಿನ ನೀರು ಬಾಗಿಲು ಎಂಟನೇ ಬಾಗಿಲು ಕುದುರೆ ಬಾಗಿಲು ಒಂಬತ್ತನೇ ಬಾಗಿಲು ಪೂರ್ವ ದಿಕ್ಕಿನ ಬಾಗಿಲು ಹತ್ತನೇ ಬಾಗಿಲು ಮಿಪ್ಕಾತಿಮುವಂಥ ಬಾಗಿಲು ಹನ್ನೊಂದನೇ ಬಾಗಿಲು ಯಫ್ರಾಯ್ ಬಾಗಿಲು ಹನ್ನೆರಡನೇ ಬಾಗಿಲು ಕಾವಲ್ದಂಡಿನ ಬಾಗಿಲು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಪ್ರಿಯರೇ ನಾವು ಅನೇಕ ದಿನಗಳ ಹಿಂದೆ ನಾನು ಕುರಿಯ ಬಾಗಿಲ ಬಗ್ಗೆ ನಾನು ಮಾತನಾಡಿದ್ದೆ ಅದನ್ನು ವಿಡಿಯೋನೂ ಕೂಡ ನಾನು ಕಳಿಸಿದ್ದೇನೆ ಈಗಿರಲಾಗಿ ಅದನ್ನು ನಾನು ಶಾರ್ಟ್ ಆಗಿ ಕುರಿಯ ಬಾಗಿಲ ಬಗ್ಗೆ ಮಾತನಾಡ್ತೇನೆ ನೆಕ್ಸ್ಟ್ ನಾನು ದೊಡ್ಡದಾಗಿ ನಾನು ಮೀನಿನ ಬಾಗಿಲವನ್ನೇ ಕೂಡ ಅದನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ ಪ್ರೇರೆ ಈ ಕುರಿಯ ಬಾಗಿಲು ಏನು ಎಂಬುದಾಗಿ ನೀವು ನೋಡುವಾಗ ಈ ಕುರಿಯ ಬಾಗಿಲ ಮೂಲಕವಾಗಿ ಆ ಕಾಲದಲ್ಲಿ ಅಲೆ ಒಡಂಬಡಿಕೆ ಪ್ರಕಾರವಾಗಿ ಕುರಿಗಳನ್ನು ಹೋರಿಗಳನ್ನು ದನಗಳನ್ನು ಯಜ್ಞಕ್ಕೆ ಸಮರ್ಪಿಸುವುದಕ್ಕಾಗಿ ಕುರಿಯ ಬಾಗಿಲ ಒಳಗೆ ತೆಗೆದುಕೊಂಡು ಹೋಗುತ್ತಾ ಇದ್ದರು ಪ್ರೇರೆ ಈ ರೀತಿಯಾಗಿ ಅದನ್ನು ಯಾಜಕನ ಬಳಿಯಲ್ಲಿ ತೆಗೆದುಕೊಂಡು ಹೋಗಿ ಅವರ ಅವರ ಕೈಯಲ್ಲಿ ಯಜ್ಞಕ್ಕೆ ಸಮರ್ಪಿಸುತ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಈ ಕುರಿಯ ಬಾಗಿಲು ನಾವು ನೋಡ್ತಾ ಇದ್ದೀವಿ ಯಾಜಕರ ಕುಟುಂಬದವರು ಅದನ್ನು ಪುನರ್ಸ್ಥಾಪನೆ ಮಾಡಿ ಅದನ್ನು ನೀವು ನೆಹಮೆ ಪುಸ್ತಕ ಮೂರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಓದಿದ್ರೆ ಗೊತ್ತಾಗತ್ತೆ ಅಲ್ಲಿ ಆ ವಾ ಆ ಒಂದು ಬಾಗಿಲನ್ನು ಕುರಿತು ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರುತ್ತೆ ವಿಶೇಷವಾಗಿ ಅದು ಒಂದೇ ಬಾಗಿಲು ಪ್ರತಿಷ್ಠಾಪನೆ ಮಾಡಲ್ಪಡ್ತದೆ ಅದನ್ನು ಕುರಿಗಳನ್ನು ಯಜ್ಞಕ್ಕೆ ಸಮರ್ಪಿಸುವುದಕ್ಕಾಗಿ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದರು ಅದನ್ನು ಕುರು ಯಾಜಕನು ಮಹಾಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಓದಿ ಿ ಅದನ್ನು ತೆಗೆದುಕೊಂಡು ಅವರ ಅಪರಾಧಗಳಿಗಾಗಿ ಅವರ ಪಾಪಗಳಿಗಾಗಿ ಆತನ ರಕ್ತವನ್ನು ತೆಗೆದುಕೊಂಡು ಹೋಗಿ ಆ ಕೊಂಬಿನ ಮೇಲೆ ಇಡುತ್ತಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ಈ ರೀತಿಯಾಗಿ ಆ ಕುರಿಯ ಬಾಗಿಲನ್ನು ಅದಕ್ಕಾಗಿಯೇ ನೇಮಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಈಗ ಯಾರು ಅದು ಯಾರಿಗೆ ಅದು ಹೋಲಿಕೆಯಾಗುತ್ತದೆ ಎಂಬುದಾಗಿ ನೀವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನಾನು ಪರಿಶುದ್ಧ ನಾನು ನೋಡಿದ ಸ್ನಾನಿಕನಾದ ಯೋಹಾನನು ನೀವು ಒಂದನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ನೀವು ನೋಡಬಹುದು ಅಲ್ಲಿ ಅಲ್ಲಿ ಸ್ನಾನಿಕನಾದ ಯೋಹಾನ ಅಗೋ ಯಜ್ಞಕ್ಕೆ ಸಮರ್ಪಿಸುವಂಥ ಕುರಿಮರಿ ಲೋಕದ ಎಲ್ಲರ ಪಾಪವನ್ನು ಒತ್ತು ತೀರಿಸುವಂಥ ದೇವರು ನೇಮಿಸಿದಂಥ ಯಜ್ಞದ ಕುರಿಮರಿ ಆತನು ಎಂಬುದಾಗಿ ಆತನನ್ನು ಗುರುತಿಸುವುದನ್ನು ನಾವು ನೋಡುತ್ತಾ ಇದ್ದೀವಿ ಪ್ರಿಯರೇ ಅವತ್ತು ಜೀವಂತವಾಗಿರುವಂಥ ಶಾರೀರಿಕವಾಗಿರುವಂಥ ಆ ಕುರಿಗಳನ್ನು ಆ ಯಜ್ಞಕ್ಕೆ ಸಮರ್ಪಿಸುವುದಕ್ಕಾಗಿ ಕುರಿಯ ಬಾಗಿಲಲ್ಲಿ ತೆಗೆದುಕೊಂಡು ಹೋಗುತ್ತಾ ಇದ್ದರು ಪ್ರೀತಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನ ಹಿಡಿಯಲ್ಪಡುವಂಥ ದಿನದಲ್ಲಿ ನೀವು ಗಮನಿಸಬೇಕಾಗಿರುವಂಥ ಒಂದು ಸಂಗತಿ ಅಲ್ಲಿ ಗೆಸ್ತಮನೆ ತೋಟದಲ್ಲಿ ಏಸು ಕ್ರಿಸ್ತನು ಹಿಡಿಯಲ್ಪಡುವಂಥ ಸಂದರ್ಭದಲ್ಲಿ ಅವರನ್ನು ಹಿಡಿಯಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನಿಗೆ ತಿರುಗಿ ನೋಡ್ತಾರೆ ಅವರೆಲ್ಲರೂ ಕೂಡ ಸೈನಿಕರೆಲ್ಲರೂ ಕೂಡ ಬಿದ್ದು ಹೋಗೋದನ್ನು ನಾವು ನೋಡ್ತೀವಿ ಫ್ರೀ ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ಎದ್ದ ಮೇಲೆ ಈಗೋ ಯಾರನ್ನು ಹುಡುಕಿ ಬಂದರು ಎಂಬುದಾಗಿ ಯೇಸು ಕ್ರಿಸ್ತನ ಕೇಳ್ತಾರೆ ಈಗೋ ನಾವು ನಸರೇತನಾಗಿ ಯೇಸುವನ್ನು ಹುಡುಕಿ ಬಂದ್ವಿ ಎಂಬುದಾಗಿ ಹೇಳುತ್ತಾರೆ ಯುದಾಸನ ಹೇಳುತ್ತಾನೆ ಯಾರನ್ನ ಮುತ್ತಿಡುತ್ತೇನೋ ಅವನೇ ನಜರತ್ನಾಗಿ ಏಸು ಎಂಬುದಾಗಿನೂ ಆತನು ಕುತಂತ್ರವಾಗಿ ಮಾತನಾಡುತ್ತಾನೆ ಪ್ರೇರೆ ಆ ಸಂದರ್ಭದಲ್ಲಿ ಮೊದಲು ಮಹಾಯಾಜಕನ ಆಳು ನೀವು ಅದೆಲ್ಲ ಓದಿದ್ರೆ ಗೊತ್ತಾಗತ್ತೆ ಇಪ್ಪತ್ತ ಮತ ಬರೆದ ಸುವಾರ್ತ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಬರ್ತದೆ ಅದು ಆ ಮಹಾಯಾಜಕನ ಆಳು ಮೊದಲನೇದಾಗಿ ಯೇಸು ಕ್ರಿಸ್ತನ ಮೇಲೆ ಕೈ ಹಾಕುವುದನ್ನ ನಾವು ನೋಡುತ್ತಾ ಇದೀವಿ ಪ್ರೇರೆ ಮಹಾಯಾಜಕನ ಆಳು ಯೇಸು ಕ್ರಿಸ್ತನ ಮೇಲೆ ಕೈ ಹಾಕುವಾಗ ಪೇತರನ್ನು ಆತನ ಕಿವಿಯನ್ನು ಕಡಿಯುವುದನ್ನು ನಾವು ನೋಡುತ್ತೇವೆ ಯೇಸುಕ್ರಿಸ್ತನ ಅದನ್ನು ತೆಗೆದು ಅಂಟಿಸಿ ಆ ರೀತಿ ಮಾಡಬಾರದು ಕತ್ತಿಯನ್ನು ತೆಗೆದವರು ಕತ್ತಿಯಿಂದಲೇ ಸಾಯ್ತಾರೆ ಎಂಬುದಾಗಿ ಸಂದೇಶವನ್ನು ರವಾನಿಸಿದರು ಪ್ರಿಯರೇ ಹಾಗಾದರೆ ಆತನನ್ನು ಕರೆದುಕೊಂಡು ಮಹಾಯಾಜಕನ ಬಳಿಯಲ್ಲಿ ತೆಗೆದುಕೊಂಡು ಹೋದರು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಡ್ತದೆ ಹಾಗಾದರೆ ಆ ಕುರಿಯ ಬಾಗಿಲಿನ ಆ ಪ್ರಾಮುಖ್ಯವಾಗಿ ಕುರಿಗಳನ್ನು ತೆಗೆದುಕೊಂಡು ಹೋಗಿ ಯಜ್ಞಕ್ಕೆ ಸಮರ್ಪಿಸುವುದಕ್ಕಾಗಿ ಅವತ್ತು ಒಂದು ಕುಟುಂಬಕ್ಕಾಗಿ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಗೆ ನೇಮಿಸಲ್ಪಡಬೇಕಾಗಿತ್ತು ಒಂದು ಕುರಿ ಪ್ರೇರೇ ಆ ಕುರಿಯನ್ನ ಯಾಜಕನ ಬಳಿಯಲ್ಲಿ ಕೊಡುತ್ತಾ ಇದ್ರು ಇವತ್ತು ಲೋಕದ ಎಲ್ಲರ ಪಾಪವನ್ನು ಒತ್ತು ತೀರಿಸುವಂತ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ದೇಹವನ್ನ ಅಥವಾ ಯೇಸು ಕ್ರಿಸ್ತ ಯಜ್ಞದ ಕುರಿಮಾರಿ ಆತನನ್ನು ಅಲ್ಲಿರುವಂಥ ಸೈನಿಕರು ಹಿಡಿದಿಲ್ಲ ಈ ಸೈನಿಕರು ಯೇಸುಕ್ರಿಸ್ತನ ಮೇಲೆ ಕೈ ಹಾಕಲಿಲ್ಲ ಮೊದಲು ಕೈ ಹಾಕಿದ್ದು ಯಾರಿಗೋತ್ರ ಮಹಾಯಾಜಕನ ಹಾಳು ಎಂಬುದಾಗಿ ಬರೆಯಲ್ಪಡ್ತದೆ ಪ್ರೇರ ಅಂದು ಇಸ್ರಾಯಿಲರು ಕುರಿಯ ಬಾಗಿಲ ಒಳಗೆ ತೆಗೆದುಕೊಂಡು ಹೋಗಿ ಮಹಾಯಾಜನ ಕೈ ಯಾಜಕನ ಕೈಯಲ್ಲಿ ಒಪ್ಪಿಸುತ್ತಾ ಇದ್ದರು ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕರ್ತನಾದ ಕ್ರಿಸ್ತನು ಸಿಲುಬೆಯ ಮರಣವನ್ನು ಹೊಂದುವಂಥ ಸಂದರ್ಭದಲ್ಲಿ ಮಹಾಯಾಜಕನ ಹಾಳು ತೆಗೆದುಕೊಂಡು ಹೋಗಿ ಮಹಾಯಾಜಕನ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾರೆ ಲೋಕದ ಎಲ್ಲರ ಪಾಪವನ್ನು ಒತ್ತು ತೀರಿಸುವಂಥ ಯೇಸುಕ್ರಿಸ್ತನನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಮೊದಲು ಎರೋದನ್ನ ಕೈಯಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಮೊದಲು ತೆಗೆದುಕೊಂಡು ಹೋಗಿ ಮಹಾಯಾಜಕನ ಕೈಯಲ್ಲಿ ಒಪ್ಪಿಸಿಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಪ್ರೇರೆ ಆ ಕುರಿಯ ಬಾಗಿಲಿಗೆ ಸಂಬಂಧಪಟ್ಟಿರುವಂಥ ಯೇಸು ಕ್ರಿಸ್ತನೇ ಯಜ್ಞದ ಕುರಿಮರಿಯಾಗಿದ್ದಾನೆ ಅವತ್ತು ಕುರಿಗಳನ್ನು ತೆಗೆದುಕೊಂಡು ಕುರಿಗ ಬಾಗಿಲಲ್ಲಿ ಹೋಗುತ್ತಾ ಇದ್ರು ಇವತ್ತು ಲೋಕದಲ್ಲಿರುವಂಥ ಪ್ರತಿಯೊಬ್ಬರ ಪಾಪ ನಿಮ್ಮ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಮಹಾಯಾಜಕನ ಬಳಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದರು ಆ ಮಹಾಯಾಜಕನ ಆಮೇಲೆ ಯರೋದನ ಕೈಯಲ್ಲಿ ಆಮೇಲೆ ಪಿಲಾತನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತಾರೆ ಪಿಲಾತನು ಕೂಡ ನನಗೆ ಸಂಬಂಧವಿಲ್ಲ ಅಂತೇಳಿ ಕಡೆಯದಾಗಿ ಯಾರ ಕೈಯಲ್ಲಿ ಒಪ್ಪಿಸಿಕೊಡ್ತಾನೆ ಇಸ್ರಾಯರ ಕೈಯಲ್ಲಿ ಒಪ್ಪಿಸಿಕೊಡ್ತಾನೆ ಯಹ ಕೂದಿರ ಕೈಯಲ್ಲಿ ಒಪ್ಪಿಸಿ ಕೊಡ್ತಾನೆ ಆತನು ತೆಗೆದುಕೊಂಡು ಹೋಗಿ ಅವರನ್ನು ಶಿಲುಬೆಗೆ ಹಾಕುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೇರೇ ಎಂಥ ಅದ್ಭುತ ಆ ಕುರಿಯ ಬಾಗಿಲು ಆತ್ಮೀಕ ಅರ್ಥವನ್ನು ನಾವು ನೋಡ್ತಾ ಇದ್ದೀವಿ ಪ್ರೇರೆ ಮತ್ತೊಂದು ಸಂಗತಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಕುರಿಯ ಬಾಗಿಲಲ್ಲಿ ಆ ನೀವು ಯೋಹನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಎಂಟನೇ ವಾಕ್ಯದವರೆಗೂ ನೀವು ನೋಡ್ಕೋಬೋದು ನೀವು ಇದೆಲ್ಲ ಬರೆದಿಟ್ಕೊಳ್ಳ್ರಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಒಂದನೇ ವಾಕ್ಯದಿಂದ ಎಂಟನೇ ವಾಕ್ಯದವರೆಗೂ ನೀವು ನೋಡುವಾಗ ಐದನೇ ಅಧ್ಯಾಯ ಅಲ್ಲಿ ಕುರಿಯ ಅಕ್ಸೆ ಬಾಗಿಲ ಕೆಳಗೆ ಒಬ್ಬ ಮೂವತ್ತೆಂಟು ವಯಸ್ಸಿನಿಂದ ಆ ಒಬ್ಬ ವ್ಯಾಧಿಸ್ತನು ಆ ವ್ಯತಸ್ತಾಯು ಎಂಬುವಂಥ ಕೊಳದ ಹತ್ರ ವ್ಯಾ ಗುಣಪಡಿಸುವುದಕ್ಕಾಗಿ ಕಾಯ್ತಾ ಇರ್ತಾನೆ ಪ್ರಿಯರೇ ಅಲ್ಲಿ ಹೋಗಿ ಯೇಸು ಅವರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಿನಗೆ ಮನಸ್ಸುಂಟೋ ಎಂಬುದಾಗಿ ಕೇಳ್ತಾರೆ ಪ್ರಿಯರೇ ಮನಸ್ಸುಂಟೋ ಎಂಬುದಾಗಿ ಕೇಳುವಂಥ ಅರ್ಥ ಏನು ಗೊತ್ತಾ ಪ್ರಿಯರೇ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತು ನಿನ್ನ ಆಸಿಗೆನ ತೆಗೆದುಕೊಂಡು ಹೋಗು ಎಂಬುದಾಗಿ ಅರ್ಥ ಅಲ್ಲಿ ಐದು ಮಂಟಪಗಳು ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಐದು ಮಂಟಪಗಳಲ್ಲಿ ವ್ಯಾಧಿಸ್ತರು ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದೀವಿ ಹಳೆ ಕಾಲದಲ್ಲಿ ಹಳೆ ಒಡಂಬಡಿಕೆ ಪ್ರಕಾರವಾಗಿ ಸಲಮೋನನ ಕಾಲದಲ್ಲಿ ದಾವಿದನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ಅವಾಗ ಇಸ್ರಾಯ್ಲರು ಆ ಮಂಟಪಗಳಲ್ಲಿ ಪ್ರಿಯರೇ ಅವರು ಕುರಿಗಳನ್ನು ಇಟ್ಟುಕೊಳ್ಳುತ್ತಾ ಇದ್ದರು ಒಬ್ಬರಾದ ಮೇಲೆ ಒಬ್ಬರು ಆಮೇಲೆ ಪ್ರಾಮುಖ್ಯವಾಗಿ ಒಬ್ಬ ತೂತನ್ನು ಬಂದು ನೀರು ಉಕ್ಕತ್ತೆ ಎಂಬುದಾಗಿ ಆತನು ಹೇಳುತ್ತಾನೆ ಏನಕ್ಕಾಗಿ ಅದು ಕೊಡಲ್ಪಡುತ್ತೆ ಅಂದರೆ ಆ ಬೆತಸ್ತಾ ಎಂಬಂಥ ಕೊಳದಲ್ಲಿ ಕುರಿಯ ಬಾಗಿಲ ಒಳಗೆ ಹೋಗೋದಿಕ್ಕೆ ಮುಂಚಿತವಾಗಿ ಇಸ್ರಾಲರು ಕುರಿಗಳನ್ನು ತಂದು ಅದರಲ್ಲಿ ತೊಳೆದು ಶುದ್ಧೀಕರಿಸಿ ತೆಗೆದುಕೊಂಡು ಹೋಗುತ್ತಾ ಇದ್ದರು ಬೇರೆ ನಾನು ಹಿಂದೂ ಕುಟುಂಬದಿಂದ ಬಂದವನಾಗಿದ್ದಕ್ಕಾಗಿ ನನಗೆ ಕೆಲವೊಂದು ವಿಚಾರವನ್ನು ನಾನು ನಿಮಗೆ ಹೇಳುತ್ತೇನೆ ನಮ್ಮ ತಂದೆಯಾದವರು ಯಜ್ಞಕ್ಕೆ ಸಮರ್ಪಿಸಬೇಕಾಗಿರುವಂಥ ಅಥವಾ ದೇವಸ್ಥಾನಕ್ಕೆ ದೇವರಿಗೆ ಯಜ್ಞಕ್ಕೆ ಸಮರ್ಪಿಸಬೇಕಾಗಿರುವಂಥ ಕುರಿಗಳನ್ನಾಗಲಿ ಮೇಕೆಯನ್ನಾಗಲಿ ತರುವಾಗ ಅದರ ಮೇಲೆ ಅರಿಶಿನ ಮತ್ತೆ ಕುಂಕುಮವನ್ನು ಹಾಕಿ ಒಂದು ಕೊಡಪಾನದಲ್ಲಿ ಕಲಸಿ ಅದನ್ನು ತೆಗೆದು ಅದರ ಮೇಲೆ ಹಾಕುತ್ತಿದ್ದೀವಿ ಅದನ್ನು ಶುದ್ಧೀಕರಿಸ್ತಾ ಇದ್ದೀವಿ ಅದಕ್ಕೆ ಅಪ್ಪನೆಯನ್ನು ಕೊಡಬೇಕಂತೇಳಿ ತಲೆ ಅಲಗ ಮಾಡಿಸ್ತಿತ್ತು ಪ್ರೀರ ಹಾಗೆ ಮಾಡುವಾಗ ಅದಕ್ಕೆ ಬಲಿ ಬಲಿಯನ್ನು ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಕುರಿಯ ಬಾಗಿಲ ಒಳಗೆ ಅಳೆ ಪ್ರಕಾರವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಮುಂಚಿತವಾಗಿ ಆ ಕೊಳದಲ್ಲಿ ಆ ಕುರಿಗಳನ್ನು ತೊಳೆದು ತೆಗೆದುಕೊಂಡು ಹೋಗುತ್ತಾ ಇದ್ದರು ಪ್ರೀರ ಅದನ್ನು ಯೇಸು ಕೃಷ್ಣನ ವ್ಯಾದಸ್ಥನ ಬಳಿಯಲ್ಲಿ ಮಾತನಾಡುವಂಥ ಸಂಗತಿಗೆ ನಾನು ಲಿಂಕ್ ಮಾಡ್ತಾ ಇದ್ದೀನಿ ಆತನು ಹೇಳುತ್ತಾ ಇದ್ದಾನೆ ಇಗೋ ನೀನು ಇನ್ನು ಮುಂದೆ ಅದರ ಅರ್ಥ ಏನಂದರೆ ನಿನಗೆ ಮನಸ್ಸುಂಟೋ ಎಂಬುದಾಗಿ ಕೇಳುವಂಥ ಅರ್ಥ ಏನಂದರೆ ನೀನು ಇನ್ನು ಮುಂದೆ ನಿನಗಾಗಿ ಒಂದು ಕುರಿಯನ್ನು ತಂದು ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಡುವುದಕ್ಕಾಗಿ ಆ ಒಂದು ಕೊಳದಲ್ಲಿ ತೊಳೆದು ತಗೊಂಡೋಗಿ ನೀನು ಅಕ್ಷಯ ಬಾಗಿಲ ಒಳಗೆ ಅಥವಾ ಕುರಿಯ ಬಾಗಿಲ ಒಳಗೆ ಯಾಜಕನ ಬಾಗಿಲು ಕೊಡಿಯೋ ಕೊಡೋದು ಬೇಡ ನಾನೇ ಆ ಯಜ್ಞದ ಕುರಿಮರಿಯಾಗಿದ್ದೇನೆ ನಾನು ಹೇಳ್ತಾ ಇದ್ದೀನಿ ನಿನ್ನ ಪಾಪವು ಕ್ಷಮಿಸಲ್ಪಡುತ್ತು ತೆಗೆದುಕೊಂಡು ಹೋಗು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ ಇದನ್ನೆಲ್ಲ ಪೇತ್ರನ ಮನೆಯಲ್ಲಿ ಒಬ್ಬ ವ್ಯಾಧ್ಯಸ್ಥನು ಮಂಚದ ಮೇಲಿಂದ ಅವನನ್ನು ಚಾವಣಿಯನ್ನು ತೆಗೆದು ಮಂಚದ ಕೆಳಗೆ ಇಳಿಸುವಾಗ ಅವರ ನಂಬಿಕೆಯನ್ನು ನೋಡಿ ಅವರ ಪಾಪವು ಕ್ಷಮಿಸಲ್ಪಡುತ್ತೆ ಎಂಬುದಾಗಿ ಹೇಳಿದನು ಒಂದು ವ್ಯಭಚಾರ ಸ್ತ್ರೀಯು ಆತನ ಬಳಿಯಲ್ಲಿ ಬಂದಿರುವಾಗ ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ನಾನು ಕ್ಷಮಿಸಿದ್ದೀನಿ ಹೋಗು ಎಂಬುದಾಗಿ ಹೇಳಿದರು ಮತ್ತೊಂದು ಸ್ತ್ರೀಯನ್ನು ನಾವು ನೋಡ್ತೀವಿ ಆತನ ಕೂದಲಿನಿಂದ ಆತನ ಯೇಸುಕ್ರಿಸ್ತನ ಪಾದಕ್ಕೆ ತೈಲವನ್ನು ಹಾಕಿ ಕಣ್ಣೀರಿನಿಂದ ಒರಿಸಿದಳು ಅವರ ಪಾಪವನ್ನು ಕೂಡ ದೇವರು ಕ್ಷಮಿಸಿದರು ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನು ಮುಂದೆ ನಾವು ಯಾರು ಕುರಿಯನ್ನು ತೆಗೆದುಕೊಂಡು ಹೋಗಿ ಆ ಕೊಳದಲ್ಲಿ ತೊಳೆದು ತೆಗೆದುಕೊಂಡು ಹೋಗಿ ಯಾಜಕನ ಬಳಿಯಲ್ಲಿ ಕೊಡದು ಬೇಡ ನಾನೇ ನಿಮಗಾಗಿ ಬಂದು ಸತ್ತಿದ್ದೇನೆ ಎಂಬುದಾಗಿ ದೇವರ ಹೇಳ್ತದೆ ಪ್ರೇರೆ ಈ ಎರಡನೇ ಬಾಗಿಲನ್ನು ಕುರಿತು ನಾವು ನೋಡೋಣ ಎರಡನೆಯ ಬಾಗಿಲು ಯಾವುದು ಮೀನಿನ ಬಾಗಿಲು ಈ ಎರಡನೆಯ ಬಾಗಿಲು ಮೀನಿನ ಬಾಗಿಲು ನೀವು ಎರಡು ಪೂರ್ವಕಾಲ ವೃತ್ತಾಂತ ನೀವು ನೋಡುವಾಗ ಎರಡು ಪೂರ್ವಕಾಲ ಅರ್ಥ ಅಂತ ಹೇಳಿ ಅಧ್ಯಾಯ ಹತ್ತನೇ ವಾಕ್ಯದಿಂದ ಹದಿನೈದನೇ ವಾಕ್ಯದವರೆಗೂ ನೀವು ನೋಡುವಾಗ ಅರಸನಾಗಿರುವಂಥ ಮನಸ್ಸೆಯ ಕುರಿತು ಮಾತನಾಡಲ್ಪಡುತ್ತದೆ ಪ್ರಿಯರೇ ಅರಸನಾಗಿರುವಂಥ ಮನೆ ಕುರಿತು ನಾವು ಮಾತನಾಡಲ್ಪಡುವಾಗ ಅಲ್ಲಿ ಒಂದು ಸಂಗತಿಯನ್ನು ಬರೆಯಲ್ಪಡ್ತದೆ ಪ್ರಿಯರೇ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಕೆ ಆ ಮೀನಿನ ಬಾಗಿಲು ಅಂಬ ಎಂಬುದಾಗಿ ನೆಹೇಮಿನ ಕಾಲದಲ್ಲಿ ಬರೆಯಲ್ಪಟ್ಟಿತ್ತು ಯಾಕೆ ಅದು ಪೌಳಿಗೋಡರಲ್ಲಿ ಮೀನಿನ ಬಾಗಿಲು ಎಂಬುದಾಗಿ ಹೇಳ್ತಾ ಇದ್ದೀನಿ ಪ್ರಿಯರೇ ಅದರ ಅರ್ಥ ಏನಂತ ನೀವು ನೋಡುವಾಗ ಗಲಿಲೆಯ ಸಮುದ್ರದಲ್ಲಿ ಗಲೀಲೆಯ ಸಮುದ್ರದಲ್ಲಿ ಆ ಮೀನಿನ ಬಾಗಿಲ ಒಂದು ದಿಕ್ಕಿತ್ತು ಎಂಬುದಾಗಿ ನಾವು ನೋಡ್ತೀವಿ ಸಮುದ್ರದ ತೀರದಲ್ಲಿ ಮೀನಿನ ಬಾಗಿಲು ಬಂತು ಎಂಬುದಾಗಿ ನಾವು ನೋಡ್ತೀವಿ ಅಲ್ಲಿ ಗಲೀಲೆಯಾದಲ್ಲಿ ಹಿಡಿದುಕೊಂಡು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಇಸ್ರಾಯ್ಲರು ಗಲೀಲೆಯ ಸಮುದ್ರದಲ್ಲಿ ಮೀನನ್ನು ಹಿಡಿದುಕೊಂಡು ಆ ಮೀನಿನ ಬಾಗಿಲ ಒಳಗೆ ಹೋಗಿ ಆ ಎರುಸಲೇಮ್ನಲ್ಲಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರು ಪ್ರಿಯರೇ ಅವರೆಲ್ಲರೂ ಕೂಡ ವ್ಯಾಪಾರ ಮಾಡುತ್ತಾ ಇರುವುದಕ್ಕಾಗಿ ಆ ಮೀನಿನ ಬಾಗಿಲ ಒಳಗೆ ಅವರು ಸಮುದ್ರದಲ್ಲಿ ಇಡಿದಂಥ ಬೆಸ್ತರು ಮೀನನ್ನು ತೆಗೆದುಕೊಂಡು ಎರುಸಲೇಮಿನ ಒಳಗೆ ವ್ಯಾಪಾರಕ್ಕಾಗಿ ಹೋಗುತ್ತಾ ಇದ್ದರು ಅದಕ್ಕಾಗಿಯೇ ಕಟ್ಟಲ್ಪಟ್ಟಿದ್ದು ಮೀನಿನ ಬಾಗಿಲು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಇಸ್ರಾಯಿಲರು ವ್ಯಾಪಾರ ಮಾಡುವುದಕ್ಕಾಗಿ ಮೀನನ್ನು ತೆಗೆದುಕೊಂಡು ಹೋಗೋದಕ್ಕಾಗಿ ಮೀನಿನ ಬಾಗಿಲು ಕಟ್ಟಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಆ ಮೀನಿನ ಬಾಗಿಲು ಅವತ್ತು ವ್ಯಾಪಾರಕ್ಕೆ ಕಟ್ಟಿಸಿದರು ಇವತ್ತು ನಾವು ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನು ಮತಾಯ ಬರೆದ ಸುವಾರ್ತೆ ನೀವು ನಾಲ್ಕನೇ ಅಧ್ಯಾಯದಲ್ಲಿ ಹದಿನೆಂಟು ಹತ್ತೊಂಬತ್ತು ಹದಿನೇಳರಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆತನು ನಡ್ಕೊಂಡು ಗಲೀಲೆಯ ಸಮುದ್ರದ ತೀರದಲ್ಲಿ ನಡ್ಕೊಂಡು ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಪೇತ್ರ ಮತ್ತೆ ದೇವರು ಕಾಣ್ತಾರೆ ಆಂಧ್ರಯನು ಮೀನನ್ನು ಹಿಡಿತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನು ಬನ್ನಿ ನಿಮ್ಮನ್ನು ನಾನು ನಾನು ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಪ್ರೇರೆ ಮನುಷ್ಯರ ಹಿಡಿಯುವಂತರಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿ ಅವರನ್ನ ಸುವಾರ್ತೆಗಾಗಿ ಕರೆದುಕೊಂಡು ಬರುತ್ತಾರೆ ಎಂಬುದಾಗಿ ನಾವು ನೋಡ್ತೀವಿ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರೇರೆ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಯೋಹಾನನು ಮತ್ತು ಯಾಕೋವನ ನಾವು ನೋಡ್ತೀವಿ ಮತ್ತು ಯಾಕೋ ಯಾಕೋಬ್ಬರು ಏನು ಮಾಡ್ತಾರೆ ಅಂದ್ರೆ ಅವರು ಬಲೆಯನ್ನ ಸರಿಪಡಿಸಿಕೊಳ್ಳುತ್ತಾ ಇರ್ತಾರೆ ಅವರ ತಂದೆಯನ್ನ ಬಿಟ್ಟು ಅವರನ್ನು ಕೂಡ ದೇವರು ನಿಮ್ಮನ್ನ ಮನುಷ್ಯರಡರಾಗಿ ಮಾಡ್ತೇನೆ ಬನ್ನಿ ಎಂಬುದಾಗಿ ಕರೀತಾರೆ ಪ್ರಿಯರೇ ಇದನ್ನ ಏನನ್ನ ಅಂತ ನೀವು ನೋಡುವಾಗ ಮೀನಿನ ಬಾಗಿಲು ಮೀನು ಅಂದರೆ ದೇವರು ಮನುಷ್ಯರಿಗೆ ಹಿಡಿಯುವಂಥ ಮೀನು ಎಂಬುದಾಗಿ ಹೇಳ್ತಾರೆ ಆತ್ಮಗಳನ್ನು ಗೆಲ್ಲುವಂಥದ್ದಾಗಿ ತೋರಿಸ್ತದೆ ಸುವಾರ್ತೆಯನ್ನು ತೋರಿಸ್ತದೆ ಮೀನಿನ ಬಾಗಿಲಂದರೆ ಸುವಾರ್ತೆಗಾಗಿ ಮೀನಿನ ಬಾಗಿಲನ್ನು ತೋರಿಸಲ್ಪಟ್ಟಿದೆ ಯೇಸು ಕ್ರಿಸ್ತನು ಬಂದು ಇನ್ನು ಮುಂದೆ ನೀವು ಶಾರೀರಿಕವಾಗಿರುವಂಥ ಸಮುದ್ರದಲ್ಲಿ ಮೀನನ್ನು ಹಿಡಿದು ನೀವು ವ್ಯಾಪಾರ ಮಾಡೋದು ಬೇಡ ನಿಮ್ಮನ್ನು ಮನುಷ್ಯರು ಹಿಡಿಯುವಂಥ ಬೆಸ್ತರನಾಗಿ ನಿಮ್ಮನ್ನು ಮಾಡಿಸ್ತೇನೆ ಮನುಷ್ಯರು ಮನುಷ್ಯರನ್ನ ಪರಲೋಕ ರಾಜ್ಯಕ್ಕೆ ನೀವು ಎರುಸಲೇಮಿನ ಒಳಗೆ ಮನುಷ್ಯರನ್ನ ಹಿಡಿದುಕೊಂಡು ಎರುಸುಲೆಮು ಅಥವಾ ಕಾನಾನು ಅಥವಾ ಪರಲೋಕ ನಿತ್ಯ ಜೀವಕ್ಕೆ ದೇವರ ರಾಜ್ಯಕ್ಕೆ ಮನುಷ್ಯರನ್ನ ಹಿಡಿದು ಸೇರಿಸುವುದಕ್ಕಾಗಿ ನಿಮ್ಮನ್ನು ಕರೀತಾ ಇದ್ದೀನಿ ಎಂಬುದಾಗಿ ಶಾರೀರಿಕವಾಗಿ ಹಿಡಿಯುವುದು ಬೇಡ ಆತ್ಮಿಕವಾಗಿ ಮೀನಿಡಿಯೋಣ ಸುವಾರ್ತೆಯನ್ನು ಸಾರೋಣ ಎಂಬುದಾಗಿ ಸುವಾರ್ತೆಯನ್ನು ಅವಲಂಬಿಸಿ ಮಾತನಾಡುವಂಥದ್ದೇ ಈ ಮೀನಿನ ಬಾಗಿಲಾಗಿದೆ ಪ್ರಿಯರೆ ಇದು ಸುವಾರ್ತೆಯನ್ನು ಸೂಚಿಸುವಂತಹ ಮೀನಿನ ಬಾಗಿಲಾಗಿದೆ ಎರಡನೇದಾಗಿ ನಾವು ನೋಡ್ತೀವಿ ಮಾನಸಾಂತರ ಪಡುವಂತಹ ಮೀನಿನ ಬಾಗಿಲು ಪ್ರಿಯರೇ ಅಲ್ಲಿ ನಾನು ಓದಿದ ಪ್ರಕಾರ ಎರಡು ಪೂರ್ವ ಕಾಲ ಮೂವತ್ ಮೂರನೇ ಅಧ್ಯಾಯ ಹತ್ತರಿಂದ ಹದಿನೈದನೇ ವಾಕ್ಯದಲ್ಲಿ ನೀವು ನೋಡುವಾಗ ಮನಸೇನು ಮನೆ ಯಾರು ಯಾರಂತ ನೀವು ನೋಡುವಾಗ ಅರಸನಾಗಿರುವಂಥ ಇಚ್ಚಿಕೆಯನ ಮಗನಾಗಿರುತ್ತಾನೆ ಇಚ್ಛಿಕೆಯ ಕಾಲವು ಮುಗಿದ ಮೇಲೆ ನಾವು ನೋಡ್ತಾ ಇದ್ದೀವಿ ಅರಸನಾಗಿರುವಂಥ ಮನಸೇನು ಅಲ್ಲಿ ಬರುವುದನ್ನು ನಾವು ನೋಡುತ್ತೇವೆ ಅರಸನಾಗಿರುವಂಥ ಮನಸೇನು ಆ ಸ್ಥಳದಲ್ಲಿ ಅರಸನಾಗುತ್ತಾನೆ ಆತನು ದೇವ ದೇ ಆತನು ಮಾಡಿದಂಥ ಅಪರಾಧಗಳನ್ನು ದೇವರು ನೆನಪು ಮಾಡಿಕೊಳ್ಳುತ್ತಾರೆ ಪ್ರೇರೆ ಯರುಸಲೇಮ್ನಲ್ಲಿ ಇಸ್ರಾಯ್ಲ್ನಲ್ಲಿ ದೇವದರ್ಶನದ ಗೂಡಾರದಲ್ಲಿ ಅಥವಾ ದೇವಾಲಯದಲ್ಲಿ ಎಲ್ಲೆಲ್ಲೆಲ್ಲ ಬಲಿಪೀಠಗಳು ಇತ್ತವೋ ಯಜ್ಞವೇದಿಗಳು ಇತ್ತವೋ ಅಲ್ಲೆಲ್ಲ ತೆಗೆದುಬಿಟ್ಟು ಆತನು ಅನ್ಯ ದೇವತೆಗಳ ವಿಗ್ರಹಗಳನ್ನು ತಂದು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರೇರೆ ಆ ರೀತಿಯಾಗಿ ದೇವರಿಗೆ ಭಯಂಕರವಾಗಿರುವಂಥ ಕ್ರೂರವಾದ ವಿಗ್ರಹ ಆರಾಧನೆಯನ್ನು ಮಾಡಿ ದೇವರ ಕೋಪಕ್ಕೆ ತುತ್ತಾದನೆಂಬುದಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ದೇವ ಪ್ರಿಯರೆ ಯಜ್ಞವೇ ಿಯ ಬಳಿಯಲ್ಲಿ ಪೂಜಾ ಸ್ತಂಭಗಳನ್ನು ಅನ್ಯ ದೇವತೆಗಳ ವಿಗ್ರಹಗಳನ್ನು ತಂದಿಟ್ಟು ತನ್ನ ತಂದೆಗಿಂತಲೂ ಕ್ರೂರವಾಗಿರುವಂಥ ಪಾಪವನ್ನು ಮಾಡಿ ದೇವರ ಕೋಪಕ್ಕೆ ತುತ್ತಾದನು ಎಂಬುದಾಗಿ ನಾವು ನೋಡ್ತೀವಿ ಪ್ರೇರೆ ಕೆಲವು ದಿನಗಳು ಕಳೆದ ಮೇಲೆ ಬಾಬಿಲೇನ್ ದೇಶದಿಂದ ಪ್ರೇರೆ ದಂಡೆತ್ತು ಬಂದು ಆತನನ್ನು ಹೊಡೆದು ಆತನನ್ನು ಸೆರೆಯಾಗಿ ಕರೆದುಕೊಂಡು ಹೋಗುತ್ತಾರೆ ಪ್ರೇರೆ ಆತನು ಮಾಡಿದಂಥ ಪಾಪಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಬಾಬಿಲಿನ ದೇಶದಲ್ಲಿ ಅನುಭವಿಸುತ್ತಾನೆ ಪ್ರೇರಿ ಅಲ್ಲಿ ಸೆರೆಯಾಗಿ ಹೋದ ಮೇಲೆ ಆತನು ಆವಾಗ ನೆನಪು ಮಾಡಿಕೊಳ್ಳುತ್ತಾನೆ ಅಯ್ಯೋ ನಾನು ದೇವರಿಗೂ ಪರಲೋಕಕ್ಕೂ ದೇವರಿಗೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಅಯ್ಯೋ ನಮ್ಮ ತಂದೆಗಿಂತಲೂ ನಾನು ಕ್ರೂರವಾಗಿರುವಂಥ ಪಾಪ ಮಾಡಿದ್ದೇನೆ ಎಂಬುದಾಗಿ ದೇವರಲ್ಲಿ ಮಾನಸಾಂತರ ಪಡುತ್ತಾನೆ ಎಲ್ಲಿ ಮಾನಸ್ಸಾಂತರ ಪಡ್ತಾನೆ ಆತನು ಮಾಡಿದಂಥ ತಪ್ಪಿಗೆ ಸೆರೆಯಾಗಿ ಹೋಗ್ತಾನೆ ಎಲ್ಲಿಗೆ ಬಾವಿಲೇನಿಗೆ ಹೋಗ್ತಾನೆ ಸೆರೆಯಾಗಿ ಹೋಗುವಂಥ ಸಂದರ್ಭದಲ್ಲಿ ಆತನು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಆತನೇನಾಗ್ತಾನೆ ಅಂದರೆ ದೇವರಿಗೆ ಕ್ಷಮಾಪಣೆಯನ್ನು ಕೇಳ್ತಾನೆ ನೀವು ಮೂವತ್ತ್ಮೂರನೇ ಅಧ್ಯಾಯ ಎರಡು ಪೂರ್ವ ಕಾಲ ಇರುತ್ತ ಮೂವತ್ತ್ಮೂರನೇ ಅಧ್ಯಾಯ ಸಂಪೂರ್ಣವಾಗಿ ಈ ಅಧ್ಯಾಯವನ್ನು ಓದುವುದಾದರೆ ಅದರಲ್ಲಿ ಈ ಡೀಟೇಲ್ಸ್ ಎಲ್ಲ ನೀವು ನೋಡಬಹುದು ಪ್ರಿಯರೇ ನಾನು ಸಮಯವಿಲ್ಲದೇ ಇರೋದಕ್ಕಾಗಿ ವಾಕ್ಯಗಳನ್ನು ನಾನು ತೆಗೆದು ಓದುತ್ತಾ ಇಲ್ಲ ಅದನ್ನು ನಾನು ಹಾಗೆ ನಾನು ಮಾತನಾಡ್ತಾ ಇದ್ದೇನೆ ಪ್ರಿಯರೇ ಇದನ್ನು ನೀವು ಮನೆಯಲ್ಲಿ ಸುಮ್ಮನಿದ್ದಾಗ ಇದನ್ನು ತೆಗೆದು ಓದಿಕೊಳ್ಳ್ರಿ ಎಂಬ ಮಾನಸಾಂತರ ಪಟ್ಟನು ಆಮೇಲೆ ನೀವು ನೋಡ್ತಾ ಇದ್ದೀರಾ ಹದಿನಾಲ್ಕು ಹದಿನೈದನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಆತನು ತಂದಿಟ್ಟ ಅನ್ಯ ದೇವತೆಗಳ ವಿಗ್ರಹಗಳನ್ನು